ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯದ ಭಾಗವನ್ನ ಕೀರ್ತನೆ 138 8ನೇ ವಚನ. ಯಹೋವನು ತನ್ನ ಉದ್ದೇಶವನ್ನು ನನಗೆ ನೆರವೇರಿಸುವನು. ನೀನು ಒಂದು ಅಕಸ್ಮಿತವಲ್ಲ. ನಾವು ಈ ಲೋಕದಲ್ಲಿ ಹುಟ್ಟಿರುವಂತದ್ದು ಅಕಸ್ಮಿತವಲ್ಲ. ನನ್ನ ಜೀವಿತ ಅಕಸ್ಮಿತ ಅಲ್ಲ. ನಾನು ಇಂತಹ ಕುಟುಂಬದಲ್ಲೇ ಹುಟ್ಟಬೇಕು ಅಂತ ಹೇಳುವುದು, ಹುಟ್ಟಿರುವುದು ಅಕಸ್ಮಿತ ಅಲ್ಲ. ಯಾವುದು ಬೈ ಆಕ್ಸಿಡೆಂಟ್ ಅಲ್ಲವೇ ಅಲ್ಲ ಪ್ರಿಯರೇ. ಎಲ್ಲವೂ ದೇವರ ಯೋಜನೆಯ ಪ್ರಕಾರವಾಗಿಯೇ ಆಗಿದೆ. ನೀನು ಜೀವಂತನಾಗಿರುವುದು ಯಾಕೆಂದ್ರೆ ದೇವರು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮ ದೇಹ ಅಂಗಗಳು, ಅದರ ಕೆಲಸಗಳು, ಅದರ ಸ್ಥಾನಗಳು ಎಲ್ಲವೂ ದೇವರ ಕೈ ಕೆಲಸ. ಆತನ ಉದ್ದೇಶ, ಆತನ ಸೃಷ್ಟಿ, ಆತನು ನೀನು ಹೊಂದಬೇಕಾದ ಸ್ವಾಭಾವಿಕ ತಲಾಂತಗಳನ್ನು ಹಾಗೂ ಪ್ರತ್ಯೇಕವಾದ ವೈಯಕ್ತಿಕವನ್ನು ಕೂಡ ನಿಶ್ಚಯಿಸಿದವನು ಆ ದೇವರು. ದೇವರು ನಿನ್ನನ್ನು ಒಂದು ಕಾರಣಕ್ಕಾಗಿ ಉಂಟು ಮಾಡಿದ್ದಾನೆ. ನೀನು ಯಾವಾಗ ಹುಟ್ಟಬೇಕು ಹಾಗೂ ಎಷ್ಟು ಸಮಯ ಇರಬೇಕು, ಜೀವಂತವಾಗಿರಬೇಕು, ಮತ್ತೆ ನೀನು ಯಾವಾಗ ಸಂತೋಷ ಪಡಬೇಕು, ಯಾವ ದುಃಖ ಪಡಬೇಕು, ಯಾವ ಕೆಲಸವನ್ನ ಮಾಡಬೇಕು, ಕೆಲಸವನ್ನ ಮಾಡಬಾರದು, ಎಲ್ಲವನ್ನ ಆತನು ನಾವು ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ, ಅಂದ್ರೆ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ದೇವರು ಎಲ್ಲವನ್ನ ಬರೆದಿಟ್ಟಿದ್ದಾನೆ ಪ್ರಿಯರೇ. ಹಾಗಾಗಿ ನಾವು ಆತನ ವಿರುದ್ಧವಾಗಿ ನಾವು ಏನೇ ಕೆಲಸ ಮಾಡ್ಲಿಕ್ಕೆ ಹೋದ್ರೂ ಕೂಡ ಅದು ಖಂಡಿತವಾಗಿಯೂ ಅದು ಫಲಿಸಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಅದರಲ್ಲಿ ಬೀಳ್ತೇವೆ ಹೊರತು, ನಿರಾಶೆ ಹೊಂದುತ್ತೇವೆ ಹೊರತು, ನಾವು ಜಯವನ್ನ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನಾವು ಒಂದು ತಿಳಿದುಕೊಳ್ಬೇಕು, ನಾವು ಯಾವುದೇ ಕಾರಣಕ್ಕೂ ಅಕಸ್ಮಿತವಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ಒಂದು ಆಲೋಚನೆ ನಿಮ್ಮಲ್ಲಿ ಇರುವಂತದ್ದು ಬೇಡ. ಏಕೆಂದ್ರೆ ಜೀವಿತದಲ್ಲಿ ಯಾವುದು ನಿನ್ನ ಇಷ್ಟದಂತೆ ಇಲ್ಲವೇ ಇಲ್ಲ. ಅದೆಲ್ಲವೂ ಒಂದು ಉದ್ದೇಶಕ್ಕಾಗಿ. ಬಹಳ ಆಶ್ಚರ್ಯಪಡಿಸುವುದೇನೆಂದ್ರೆ, ನೀನು ಹೇಗೆ ಹುಟ್ಟಬೇಕೆಂದು ದೇವರು ನಿಶ್ಚಯಿಸಿದ್ದು, ನಿನ್ನ ಹುಟ್ಟುವಿಕೆಯು ಪರಿಸ್ಥಿತಿಗಳಿಗೆ ಲಕ್ಷ್ಯ ಕೊಟ್ಟು ಅಥವಾ ನಿನ್ನ ತಂದೆ ತಾಯಿಗಳು ಯಾರಾಗಿರಬೇಕೆಂದು ದೇವರು ನಿನ್ನ ರೂಪಿಸುವಲ್ಲಿ ಆಲೋಚಿಸುತ್ತಾನೆ. ಈಗ ನಾವು ಹೇಳಬಹುದು, ಅನೇಕ ಸಾರಿ ನಮ್ಮ ಮಾತುಗಳಲ್ಲಿ ಬರ್ತದೆ, ನಾನು ಯಾಕೆ ಈ ಕುಟುಂಬದಲ್ಲಿ ಹುಟ್ಟುಬಿಟ್ಟೆ, ನಾನು ಬಡವನಾಗಿಯೇ ಹುಟ್ಟಬೇಕು ಅಂತ ದೇವರು ಯಾಕೆ ಈ ರೀತಿಯಲ್ಲಿ ಮಾಡ್ಬಿಟ್ಟ. ನನ್ನ ಸ್ನೇಹಿತರನ್ನ ನೋಡುವಾಗ ಅವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು, ಅವರಿಗೆಲ್ಲ ಅನುಕೂಲತೆ ಇದೆ, ಎಲ್ಲವನ್ನ ದೇವರು ಕೊಟ್ಟಿದ್ದಾನೆ, ಆದ್ರೆ ನನಗೆ ಯಾಕೆ ಇಲ್ಲ. ಆದ್ರೆ ನಾವು ಈ ವಾಕ್ಯವನ್ನು ನಾವು ನೋಡುವಾಗ, ಯಹೋವನು ತನ್ನ ಉದ್ದೇಶವನ್ನು ನನಗೆ ನೆರವೇರಿಸುವನು. ಆತನ ಉದ್ದೇಶ, ಈ ಕುಟುಂಬದಲ್ಲಿ ನಾವು ಹುಟ್ಟುವುದು ಆತನ ಉದ್ದೇಶ ಆಗಿತ್ತು. ಹಾಗಾಗಿ ಆತನ ಉದ್ದೇಶವನ್ನ ನಾವು ಯಾವುದೇ ಕಾರಣಕ್ಕೂ ಅದನ್ನ ಚೇಂಜ್ ಮಾಡಲಿಕ್ಕೆ ಸಾಧ್ಯತೆನೆ ಇಲ್ಲ ಪ್ರಿಯರೇ. ದೇವರ ಉದ್ದೇಶಗಳು ಮಾನವನ ತಪ್ಪುಗಳನ್ನ ಹಾಗೂ ಪಾಪವನ್ನ ಲೆಕ್ಕಕ್ಕೆ ತೆಗೆದುಕೊಳ್ತದೆ. ಆದರೆ ಇದರ ಅರ್ಥ, ದೇವರು ಪಾಪಕ್ಕೆ ಅಥವಾ ದುಷ್ಟತ್ವಕ್ಕೆ ಕಾರಣನಲ್ಲ. ಆದರೆ ದೇವರು ಯಾವುದಾದರೂ ಹಾಗೂ ಎಲ್ಲಾ ಪರಿಸ್ಥಿತಿಗಳಲ್ಲಿ ಬಿಡಿಸಲು ಶಕ್ತನು ಹಾಗೂ ತನ್ನ ಒಳ್ಳೆಯದಕ್ಕಾಗಿ ಉಪಯೋಗಿಸಿಕೊಳ್ಳುವುದು ಎಂದರ್ಥ. ನಾವು ಏನೇ ಆತನು ಏನೇ ಮಾಡಲಿ ಅದು ಒಳ್ಳೆ ಉದ್ದೇಶಕ್ಕಾಗಿಯೇ. ನಾವು ಕಷ್ಟದಲ್ಲಿದ್ದೇವೆ, ನಾವು ಆ ನೋವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಹೇಳುವಾಗ ಆತನ ಉದ್ದೇಶ ಏನೂ ಇರ್ತದೆ. ಮುಂದಿನ ದಿನಗಳಲ್ಲಿ ನಾವು ಅದನ್ನ, ಆತನ ಉದ್ದೇಶವನ್ನ, ಆತನ ಒಂದು ಪ್ರಸನ್ನತೆನ, ಆತನ ಅದ್ಭುತ ಕಾರ್ಯಗಳನ್ನ ಅನುಭವಿಸಲಿಕ್ಕೆ ಸಾಧ್ಯತೆ ಉಂಟು. ದೇವರ ಪ್ರೀತಿ ನಿನ್ನನ್ನು ಉಂಟು ಮಾಡುವ ಉದ್ದೇಶವಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಂತಹ ದೇವರು. ನಾವು ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕು. ಆತನ ಮುಂದೆ ನಾವು ಪರಿಶುದ್ಧರಾಗಿ, ದೋಷ ಇಲ್ಲದವರಾಗಿ ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂಥದ್ದೇ ಆತನ ಉದ್ದೇಶ ಆಗಿರುವುದರಿಂದ, ನಮ್ಮಲ್ಲಿರುವಂತಹ ಪಾಪಗಳನ್ನ, ಆ ಪಾಪಗಳಿಂದ ನಾವು ಹೊರಬರುವ ಹಾಗೆ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಆತನು ನಮಗೆ ಶಕ್ತಿಯನ್ನ ಕೊಡುವ ಆತನಾಗಿದ್ದಾನೆ. ಆ ಶಕ್ತಿ ಬಲವನ್ನು ನಾವು ಹೊಂದಿಕೊಳ್ಳಬೇಕಾ? ನಾವು ಆತನನ್ನ ಪ್ರೀತಿ ಮಾಡುವರಾಗಿರಬೇಕು. ಆತನ ಮೇಲೆ ಸಂದೇಹ ಪಡದ ಹಾಗೆ, ಆತನನ್ನೇ ನಾವು ದೃಷ್ಟಿಸಿದವರಾಗಿ ಜೀವಿಸುವ ಹಾಗೆ ನಮಗೆ ಆತ್ಮನ ಬಲವನ್ನ ಕೊಡುವ ಆತನಾಗಿದ್ದಾನೆ. ದೇವರು ಪ್ರೀತಿಯಾಗಿದ್ದಾನೆ, ಇದು ಸತ್ಯವೇದ ನಮಗೆ ಹೇಳ್ತದೆ. ದೇವರು ಪ್ರೀತಿ ಹೊಂದಿದ್ದಾನೆಂದು ಹೇಳೋದಿಲ್ಲ, ಬದಲಿಗೆ ಆತನೇ ಪ್ರೀತಿಯಾಗಿದ್ದಾನೆ, ಪ್ರೀತಿಯ ದೇವರು. ಆ ಗುಣವನ್ನ, ಆ ಗುಣಲಕ್ಷಣಗಳನ್ನ ನಾವು ಹೊಂದಿಕೊಳ್ಳುವಾಗ, ಆ ಸ್ವಭಾವ ನಮ್ಮಲ್ಲಿರುವಾಗ, ನಾವು ಕ್ರಿಸ್ತನ ಒಂದು, ಕ್ರಿಸ್ತನು ಹೇಗಿದ್ದಾನೆ ಎನ್ನುವಂಥದ್ದನ್ನ ನಾವು ಇತರರಿಗೆ ಪ್ರಕಟಿಸಲಿಕ್ಕೆ ಸಾಧ್ಯತೆ ಉಂಟು. ಒಂದು ವೇಳೆ ದೇವರಿಲ್ಲವಾಗಿದ್ರೆ ನಾವೆಲ್ಲರೂ ಜಗತ್ತಿನಲ್ಲಿ
ಗೊತ್ತು ಗುರಿ ಇಲ್ಲದೆ ಜೀವಿಸುವಂತಹ ಜನಗಳಾಗಿ ಇರಲಿಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ಅದಕ್ಕಾಗಿಯೇ ಯೇಸುಸ್ವಾಮಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟ, ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಾನೆ. ನಮಗೋಸ್ಕರ ಆತನು ಮತ್ತೆ ಎದ್ದು ಬಂದು ನಮ್ಮನ್ನ ಆಶೀರ್ವಾದ ಮಾಡಿ ನಮ್ಮ ಜೊತೆಗೆ ಜೀವಿಸುವ ದೇವರಾತನಾಗಿದ್ದಾನೆ. ನಿನ್ನನ್ನು ಒಂದು ಉದ್ದೇಶಕ್ಕಾಗಿ ಮಾಡಿದ ಒಬ್ಬ ದೇವರಿದ್ದಾನೆ, ಹಾಗೂ ನಿನ್ನ ಜೀವಿತಕ್ಕೆ ಆಳವಾದ ಅರ್ಥ ಇದೆ. ದೇವರನ್ನ ಆಧಾರವಾಗಿ ಅಂಶವಾಗಿ ಮಾಡಿಕೊಳ್ಳುವಾಗ ಮಾತ್ರ ನಾವು ಜೀವಿತದ ಅರ್ಥ ಮತ್ತು ಉದ್ದೇಶವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯತೆ ಉಂಟು. ದೇವರು ಏನಾಗಿದ್ದಾನೆ, ಆತನು ನಮಗೆ ಏನ್ ಮಾಡುತ್ತಾನೆ ಅಂತ ತಿಳಿದುಕೊಳ್ಳುವುದಾದರೆ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಒಂದು ಸರಿಯಾದ ಮಾರ್ಗವಾಗಿದೆ. ಹಾಗಾಗಿ ನಾನು ನೀನು ಅಕಸ್ಮಿತ ಅಲ್ಲ ಪ್ರಿಯರೇ. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇರುವುದು ಅದು ಅಕಸ್ಮಿತ ಅಲ್ಲ, ಆತನ ಉದ್ದೇಶ ಅದಾಗಿದೆ. ಹಾಗಾಗಿ ಆತನ ಉದ್ದೇಶವನ್ನು ನಾವು ತಿಳಿದುಕೊಳ್ಳೋಣ. ಆತನ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಹಾಗೆ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಬಲಪಡಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.